ಬೆಳಗಾವಿ ಈ ಹೆಸರು ಕೇಳಿದ್ರೆ ಇಡೀ ರಾಜ್ಯ ರಾಜಕಾರಣವೇ ಒಮ್ಮೆ ತಿರುಗಿ ನೋಡುತ್ತೆ. ಈ ಮಣ್ಣಿನ ರಾಜಕಾರಣಕ್ಕೆ ಅಂತಹದ್ದೊಂದು ಶಕ್ತಿ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಡೀ ರಾಜ್ಯ ರಾಜಕೀಯವೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಕುಂದಾನಗರಿ ರಾಜಕೀಯ ಅಂದ್ರೇನೆ ನಮಗೆ ಥಟ್ ಅಂತ ನೆನಪಾಗೋದೇ ಜಾರಕಿಹೊಳಿ ಕುಟುಂಬ. ಜಾರಕಿಹೊಳಿ ಸಹೋದರರಾದ ರಮೇಶ್, ಸತೀಶ್, ಬಾಲಚಂದ್ರ ಇವರೆಲ್ಲರೂ ರಾಜಕೀಯದಲ್ಲಿ ದೊಡ್ಡ ಹೆಜ್ಜೆ ಗುರುತನ್ನೇ ಮೂಡಿಸಿದ್ದಾರೆ. ಕಮಲಪಾಳ್ಯದಲ್ಲಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಖತ್ ಪವರ್ಫುಲ್ ಆಗಿದ್ದಾರೆ. ದೋಸ್ತಿ ಸರ್ಕಾರವನ್ನೇ ಉರುಳಿಸಿದ ಸಾಹುಕಾರಿಗ ಕೇಸರಿ ಪಾಳ್ಯದಲ್ಲಿ ಮಿಂಚುತ್ತಿದ್ದಾರೆ. ಹಾಗೆ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಕೂಡ ಕೆಎಂಎಫ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಸತೀಶ್ ಜಾರಕಿಹೊಳಿ ಕೈಪಾಳ್ಯದಲ್ಲಿ ಉತ್ತಮ ಹಿಡಿತ ಹೊಂದಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಬೇರೆ ಬೇರೆ ಕುಟುಂಬಗಳು ರಾಜಕಾರಣ ಮಾಡುತ್ತಿದ್ರು, ಜಾರಕಿಹೊಳಿ ಕುಟುಂಬದ್ದೇ ಮೇಲುಗೈ ಇದೆ. ಈಗ ಈ ಜಾರಕಿಹೊಳಿ ಸಾಮ್ರಾಜ್ಯದಿಂದ ಎರಡನೇ ಪೀಳಿಗೆಯೊಂದು ಅಖಾಡಕ್ಕೆ ಧುಮುಕೋ ಸುಳಿವು ಸಿಕ್ಕಿದೆ. ನಮ್ಮ ಮಕ್ಕಳು ಪಾಲಿಟಿಕ್ಸ್ ಗೆ ಬರ್ತಾರೆ ಅಂದ್ರು ಸತೀಶ್, ಸಾಮ್ರಾಜ್ಯ ಉಳಿಸೋಕೆ ಮಕ್ಕಳು ಬರಬೇಕು ಅಂದ್ರು ಜಾರಕಿಹೊಳಿ. ಎಸ್ ವೀಕ್ಷಕರೇ, ನೀವು ಕೇಳಿಸಿಕೊಂಡಿದ್ದು ಅಕ್ಷರಶಃ ಸತ್ಯ. ಸ್ವತಃ ಸತೀಶ್ ಜಾರಕಿಹೊಳಿಯೇ ಈ ಮಾತನ್ನ ಹೇಳಿದ್ದಾರೆ. ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀವಿ, ಅದನ್ನ ಉಳಿಸಿಕೊಳ್ಳಲು ಮಕ್ಕಳು ಬೇಕೇ ಬೇಕು. ಮುಂದೆ ನಮ್ಮ ಮಕ್ಕಳು ನೂರಕ್ಕೆ ನೂರರಷ್ಟು ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ದಾವಣಗೆರೆಯಲ್ಲಿ ಹೇಳಿದ್ರು. ಈ ಮೂಲಕ ತಮ್ಮ ಕುಟುಂಬದ ಸೆಕೆಂಡ್ ಜನರೇಷನ್ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತೆ ಅನ್ನೋ ಸುಳಿವು ಕೊಟ್ರು. ತಮ್ಮ ಪುತ್ರ ಮತ್ತು ಪುತ್ರಿ ಬೆಳಗಾವಿ ರಾಜಕೀಯ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಓಡಲೇಬೇಕಲ್ಲ, ನಮ್ಮ ಮುಂದೆ ಯಾರು ಅದನ್ನೆಲ್ಲ ಇಷ್ಟೆಲ್ಲ ಕಟ್ಟಿದ್ವಿ ಸಾಮ್ರಾಜ್ಯ, ಅವ್ರು ಯಾರು ಬೇಕೇ ಬೇಕಲ್ಲ. ಖಂಡಿತವಾಗಿ ಬಂದೇ ಒಂದು ನೂರಕ್ಕೆ ನೂರ ಜಿಗಾಲಿ ಘೋಷಣೆ ಮಾಡಿದ್ವಿ. ರಾಷ್ಟ್ರೀಯವಾಗಿ ಸಾಮಾಜಿಕವಾಗಿ ಬುದ್ಧಿ ಮೇಲೆ ಕೂಡ ನಾನಾಗಿದೆ, ಅವರು ಕೂಡ ಮುಂದುವರಿಸ್ತಾರೆ. ರಾಜಕೀಯವಾಗಿ ಉದ್ದಿಮೆಯಲ್ಲಿ ನಮ್ಮಂತೆ ಮಕ್ಕಳು ಬೆಳಿಬೇಕು, ನಮ್ಮಂತೆ ನಮ್ಮ ಸಾಮ್ರಾಜ್ಯವನ್ನ ಮಕ್ಕಳು ಮುಂದುವರಿಸಬೇಕು. ಈಗಾಗಲೇ ಮಕ್ಕಳಿಗೆ ಎಲ್ಲಾ ರೀತಿಯಿಂದಲೂ ಕಲಿಸುವ ಪ್ರಯತ್ನ ನಡೆಯುತ್ತಿದೆ. ಮುಂದೆ ಅನುಭವದಿಂದ ತಾವು ಕಲಿತಾರೆ. ನಮ್ಮ ಮಕ್ಕಳು ರಾಜಕೀಯಕ್ಕೆ ಬರ್ತಾರೆ ಅನ್ನೋದನ್ನ ಮುಂಚೆಯೇ ಘೋಷಿಸಿದ್ದೇವೆ. ಎಲ್ಲಾ ಕಲಿತ ನಂತರ ನ್ಯಾಚುರಲಿ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿದ್ರು. ತಂದೆ ಹೇಳಿದ್ರೆ ರಾಜಕೀಯಕ್ಕೆ ಬರ್ತೀನಿ ಅಂದ್ರು ಪ್ರಿಯಾಂಕ. ಜಾರಕಿಹೊಳಿ ಕುಟುಂಬದ ಕುಡಿ ರಾಜಕೀಯಕ್ಕೆ ಪ್ರವೇಶಿಸ್ತಾರೆ ಅನ್ನೋದಕ್ಕೆ ವಾಲ್ಮೀಕಿ ಗುರುಪೀಠ ಸಾಕ್ಷಿಯಾಯಿತು. ಇದೇ ಮೊದಲ ಬಾರಿಗೆ ತಂದೆ ಜೊತೆಗೆ ಪುತ್ರಿ ಪ್ರಿಯಾಂಕಾ ಕೂಡ ಕಾಣಿಸಿಕೊಂಡಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ರಾಜಕೀಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪುತ್ರಿ ಪ್ರಿಯಾಂಕಾ ಸ್ಪಷ್ಟವಾಗಿ ಹೇಳದಿದ್ರು, ತಂದೆ ಹೇಳಿದ್ರೆ ರಾಜಕೀಯಕ್ಕೆ ಬರ್ತೀನಿ ಅಂದಿದ್ದಾರೆ. ಈ ಮೂಲಕ ಜಾರಕಿಹೊಳಿ ಕುಟುಂಬದ ಸೆಕೆಂಡ್ ಜನರೇಷನ್ ರಾಜಕೀಯದ ಅಖಾಡಕ್ಕೆ ಧುಮುಕೋ ಸುಳಿವು ನೀಡಿದ್ದಾರೆ. ನಮ್ಮ ತಂದೆಯವರ ದಾರಿಯಲ್ಲಿ ನಡೀತಾ ಇದೆ, ನಾನು ನನ್ನ ತಮ್ಮ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ, ಸೊ ನಾನು ಮಹಿಳಾ ಸಮಾವೇಶ ಇದ್ರದಿಂದ ಸೊ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡೋಣ ಅಂತ ಆಸೆ ಅಂತ ಅದೇ ನಮ್ಮ ತಂದೆಯವರು ಹೇಳ್ದಂಗೆ ನಾವೆಲ್ಲ ಮಾಡ್ಕೋತೀವಿ ಅಷ್ಟೇ.